ಸಿಎಂ ಸಿದ್ದರಾಮಯ್ಯಗೆ ಶುರುವಾಯ್ತಾ ಮೂಡ ಟೆನ್ಷನ್. ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆ ಶುರುವಾಗಿದೆ. ದೆಹಲಿಯಿಂದ ವಾಪಸ್ಸಾಗ್ತಾ ಇದ್ದಂತೆ ಆಪ್ತರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ರಾತ್ರಿ ಸಚಿವ ಜಾರ್ಜ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಆಪ್ತ ಸಚಿವರು ನಾಯಕರ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ. ಕಾನೂನು ಹೋರಾಟ ಸೇರಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಮಾತುಕತೆ. ತಡರಾತ್ರಿವರೆಗೂ ಆಪ್ತರ ಜೊತೆ ಮೀಟಿಂಗ್ ಮಾಡಿದ ಸಿದ್ದರಾಮಯ್ಯ ಮೂಡ ಹಗರಣದ ಬಗ್ಗೆ ಮತ್ತೆ ವರದಿ ಕೇಳಿದ್ದಾರೆ. ಏನೇನಾಗಿದೆ ಒಂಚೂರು ಇನ್ನಷ್ಟು ಮಾಹಿತಿನ ಕೊಡಿ ಅಂತ ಕೇಳಿದ್ದಾರೆ. ಮೂಡ ಹಗರಣದ ಬಗ್ಗೆ ದಿನ ದಿನಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ರಾತ್ರಿ ಸಚಿವ ಜಾರ್ಜ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಆಪ್ತ ಸಚಿವರು ನಾಯಕರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ರೆ ಏನು ಮಾಡೋದು ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಆಂತರಿಕ ಬೆಳವಣಿಗೆ ಆಗ್ತಾ ಇದೆ. ಬೆಂಗಳೂರಿಗೆ ದಿಢೀರಂತ ವಾಪಸ್ಸಾಗಿದ್ದಾರೆ ಸಿಎಂ ಪುತ್ರ ಯತೀಂದ್ರ. ಇವತ್ತು ಬರಬೇಕಿದ್ದ ಯತೀಂದ್ರ ನಿನ್ನೆ ಸಾಯಂಕಾಲನೇ ಬಂದಿದ್ದಾರೆ. ನಿನ್ನೆ ರಾತ್ರಿ ಜಾರ್ಜ್ ನಿವಾಸದಲ್ಲಿ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯ. ಸಂಪುಟ ಸಭೆ ಹೊರತುಪಡಿಸಿ ಬೇರೆ ಕಾರ್ಯಕ್ರಮ ನಿಗದಿಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಸಂಪುಟದಲ್ಲಿ ನಿರ್ಣಯ ಸಾಧ್ಯತೆ. ಮೂರ್ನಾಲ್ಕು ದಿನದಲ್ಲಿ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಅಂತ ಸಿಎಂ ಆಪ್ತ ಬಳಗ ಹೇಳ್ತಾ ಇದೆ. ದೆಹಲಿಯಲ್ಲಿ ಕ್ಷಿಪ್ರ ಬೆಳವಣಿಗೆ. ಇನ್ನು ತಂದೆ ನೆರವಿಗೆ ಪುತ್ರ ಯತೀಂದ್ರ ಬಂದಿದ್ದಾರೆ. ಶಾಸಕರು ನಾಯಕರ ಜೊತೆ ಅನೌಪಚಾರಿಕ ಚರ್ಚೆಗಳು ನಡೀತಾ ಇದ್ದಾರೆ. ಈ ಚರ್ಚೆಯನ್ನ ನಡೆಸ್ತಾ ಇರೋರು ಸಿಎಂ ಪುತ್ರ ಯತೀಂದ್ರ. ರಾಜ್ಯ ರಾಜಕಾರಣದಲ್ಲಿ ಮೂಡ ವಾಲ್ಮೀಕಿ ಹಗರಣದ ಬಿರುಗಾಳಿ. ಹೈಕಮಾಂಡ್ ಅಂಗಳದಲ್ಲೂ ಸಂಚಲನ ಮೂಡಿಸಿದೆ ಪ್ರಕರಣ. ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಸಿಎಂ ದೆಹಲಿ ಭೇಟಿ. ಸಿಎಂ ಜೊತೆ ಹೈಕಮಾಂಡ್ ದೆಹಲಿಯಲ್ಲಿ ಹಾಗಾದ್ರೆ ಚರ್ಚಿಸಿದ್ದೇನು? ಹಗರಣದ ಬಗ್ಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ದೆಹಲಿ ಭೇಟಿಯಲ್ಲಿ ಸಿಎಂ ಕೈಗೊಂಡ ತೀರ್ಮಾನ ಏನು? ಹತ್ತಾರು ಕುತೂಹಲಗಳಿಗೆ ಇವತ್ತು ತೆರೆಯಳಿತಾರ ಸಿಎಂ. ಸಚಿವರ ಜೊತೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗುತ್ತೆ. ದೆಹಲಿ ಭೇಟಿ ಬಗ್ಗೆ ವಿವರಣೆ ನೀಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಮೂಡ ಹಗರಣದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ವಿವರಣೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ನೀಡಲಾಗಿರೋ ದೂರು ಕುರಿತು ಚರ್ಚೆ ನಡೆಯುತ್ತೆ. ಕಾನೂನು ಪ್ರಕ್ರಿಯೆ ಏನು, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಮಜಾಯಿಷಿ ನೀಡಿದ್ದಾರೆ. ಹೈಕಮಾಂಡ್ ಕೊಟ್ಟಿರುವ ಸೂಚನೆ ಸಲಹೆ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ರಾಜಕೀಯವಾಗಿ ಪರಿಸ್ಥಿತಿ ಎದುರಿಸೋದಕ್ಕೆ ಕುರಿತಾಗಿ ಸಚಿವರ ಜೊತೆ ಮಾತುಕತೆ ಮಾಡೋರಿದ್ದಾರೆ. ಸಚಿವರು ಕೊಡುವ ಸಲಹೆಯಂತೆ ಮುಂದಿನ ರಾಜಕೀಯ ತಂತ್ರ ಇರುತ್ತೆ. ಬಿಜೆಪಿಯ ಪಾದಯಾತ್ರೆ ಬಗ್ಗೆಯೂ ಕೂಡ ಸಚಿವರ ಜೊತೆ ಚರ್ಚೆಯಾಗುತ್ತೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಈಗ ಸದ್ಯಕ್ಕೆ ರಾಜ್ಯಪಾಲರ ಏನು ವರದಿ ಕೇಳಿದಾರಲ್ಲ, ಅದು ಪ್ರಾಸಿಕ್ಯೂಷನ್ಗೆ ಮುಂದೆ ದಾರಿ ಮಾಡಿಕೊಡುತ್ತೆ ಅನ್ನೋ ಟೆನ್ಷನ್ ಈಗ ಶುರುವಾಗಿದೆ. ಪ್ರಶಾಂತ, ಇದರ ಜೊತೆ ಜೊತೆಗೆ ಒಂದಷ್ಟು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಯತೀಂದ್ರ ರಾತ್ರಿನೇ ಬಂದು ಚರ್ಚೆ ನಡೆಸ್ತಾ ಇದ್ದಾರೆ, ಏನಾಗ್ತಾ ಇದೆ? ಭಾವನಾ, ಕಳೆದ 15 ದಿನಗಳ ಬೆಳವಣಿಗೆಗಳಲ್ಲಿ ಒಂದು ಕಡೆ ಮೂಡ ಹಗರಣವನ್ನು ಬಿಜೆಪಿ ಕೈಗೆತ್ತಿಕೊಂಡ ನಂತರ ಅದರ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ಯಾಕಂದರೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡಲಿಲ್ಲ, ಅಹೋರಾತ್ರಿ ಧರಣಿ ನಡೀತು. ಇವೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರೈವೇಟ್ ಕಂಪ್ಲೇಂಟ್ ಕೂಡ ರಾಜ್ಯಪಾಲರ ಬಳಿ ಹೋಗಿದೆ. ಟಿ ಜೆ ಅಬ್ರಹಾಂ, ಸಾಮಾಜಿಕ ಕಾರ್ಯಕರ್ತ, ಆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಪವರನ್ನು ದುರುಪಯೋಗಪಡಿಸಿಕೊಂಡು ಮುಖ್ಯಮಂತ್ರಿಗಳ ಪತ್ನಿ ಹೆಚ್ಚು ಬೆಲೆ ಬಾಳುವ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ರನ್ನು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ದಿಲ್ಲಿಗೆ ಕರೆಸ್ಕೊಂಡಿದ್ರು. ಭಾಳ ಥ್ರೆಡ್ಬೇರ್ ಆಗಿರ್ತಕ್ಕಂಥ ಒಂದು ಚರ್ಚೆ ಮೂಡಾದು ಬಗ್ಗೆಯೂ ನಡೆದಿದೆ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಕೂಡ ನಡೆದಿದೆ. ಹೈಕಮಾಂಡ್ ಮೂಲಗಳು ಹೇಳುತ್ತಿರುವ ಪ್ರಕಾರ ರಾಹುಲ್ ಗಾಂಧಿ ವಾಸ್ ವೆರಿ ಮಚ್ ಅಪ್ಸೆಟ್.
ಯಾಕಂದರೆ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ ಎರಡು ಹಗರಣಗಳು ಆರೋಪಗಳು ನಿಶ್ಚಿತವಾಗಿ ಕಾಂಗ್ರೆಸ್ ಪಾರ್ಲಿಮೆಂಟ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಿಸೀವಿಂಗ್ ಎಂಡ್ನಲ್ಲಿ ವಿರೋಧ ಪಕ್ಷವೇ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂತು. ಯಾಕಂದರೆ ಬಿ ಜೆ ಪಿ ಸಂಸದರು ಹೋರಾಟವನ್ನು ನಡೆಸಿದರು, ಈರಣ್ಣ ಕಡಾಡಿ ರಾಜ್ಯಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದರು, ರಾಷ್ಟ್ರೀಯ ಮಾಧ್ಯಮಗಳು ನ್ಯಾಚುರಲಿ ಈ ವಿಷಯವನ್ನು ಕೈಗೆತ್ತಿಕೊಂಡಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮುಜುಗರವನ್ನು ಎದುರಿಸ್ತಾ ಇದೆ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದಲೇ ಏನೇನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ವಿವರಣೆ ಮತ್ತು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ನೋಡಿ, ಅವ್ರದ್ದೇ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ವೆರಿಫಿಕೇಷನ್ನು ಕೂಡ, ವೆರಿಫಿಕೇಷನ್ ಇನ್ ದ ಸೆನ್ಸ್ ಈ ಕೇಸಲ್ಲಿ ಏನಿದೆ, ಮುಂದೇನು ಏನಾಗ್ಬೋದು, ತಥ್ಯಗಳೇನು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಕಾಲದಿಂದ ಕಾಲಕ್ಕೆ ಆ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ನೆನಪಿರೋ ಪ್ರಕಾರ ಬಾಹ್ಯ ಪ್ರಪಂಚಕ್ಕೆ ಗೊತ್ತಿದ್ದದ್ದೇನು, ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಸಂಜೆ ನಿತಿನ್ ಗಡ್ಕರಿ ಯಡಿಯೂರಪ್ಪನವ್ರನ್ನ ಕರೆಸ್ಕೊಂಡ್ರು. ಆದರೆ ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರುವ ಪ್ರಕಾರ ಬಿ ಜೆ ಪಿ ಹೈಕಮಾಂಡ್, ಆಗ ಬಿ ಜೆ ಪಿ ಹೈಕಮಾಂಡ್ ಅಲ್ಲಿ ವಿರೋಧ ಪಕ್ಷದಲ್ಲಿತ್ತು, ಬಿ ಜೆ ಪಿ ಹೈಕಮಾಂಡ್ನ ನಾಯಕರು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯನ್ನು ಒಂದ್ಸಲ ದಿಲ್ಲಿಗೆ ಬಂದಾಗ ಅವ್ರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಈ ಇಡೀ ಆಗಿನ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣಗಳಲ್ಲಿ ತಥ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಒಂದು ವರದಿಯ ರೂಪದ ವಿವರಣೆಯನ್ನು ಕೂಡ ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಬಂದ ತಕ್ಷಣ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯಿತು. ಐ ಆಮ್ ಶೂರ್ ಈ ಪ್ರಕರಣದಲ್ಲೂ ಕೂಡ, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ನಾಗೇಂದ್ರರನ್ನು ವಿಚಾರಣೆಗೆ ಯಾಕೆ ಒಳಪಡಿಸಲಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೂ ನಿಗೂಢ. ನಾಗೇಂದ್ರರ ರಾಜೀನಾಮೆಯನ್ನು ಪಡೆದ ನಂತರ ರಾಜ್ಯ ಸರ್ಕಾರ ಯಾಕೆ ಅವರನ್ನು ವಿಚಾರಣೆಗೊಳಪಡಿಸಲಿಲ್ಲ ಅನ್ನೋದು ನಾನಾ ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ ಕಾರಣ ಆಗ್ತಾ ಇದೆ. ನ್ಯಾಚುರಲಿ ಒಂದು ಸ್ಪೆಕ್ಯುಲೇಷನ್ಸ್ ಬರುತ್ತೆ, ನಾಗೇಂದ್ರ ಕ್ಯಾನ್ ಸ್ಪಿಲ್ ದ ಬೀನ್ಸ್, ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳಿವೆ, ಅದು ಸರ್ಕಾರದ ಮುಖ್ಯಸ್ಥರಿಗೆ ಕಂಗೆಡಿಸುತ್ತಾ, ಕಾಂಗ್ರೆಸ್ ಹೈಕಮಾಂಡನ್ನು ಕಂಗೆಡಿಸುತ್ತಾ, ಈ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ನೀವು ಒಬ್ಬ ಮಂತ್ರಿಯ ರಾಜೀನಾಮೆಯನ್ನು ತೆಗೆದುಕೊಳ್ತೀರಿ, ತೆಗೆದುಕೊಂಡ ನಂತರ 20 ದಿನಗಳ ಕಾಲ ಅವರನ್ನು ವಿಚಾರಣೆಗೆ ಕರೆಯುವ ಗೊಡವೆಗೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗಲ್ಲ. ನೋಡಿ, ಈಗ ಇಡೀ ವಿಚಾರಣೆಗೆ ಬಂದ ನಂತರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ವಿಚಾರಣೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಸ್ಟೇಟಸ್ಸು ಕೂಡ ಯಾರಿಗೂ ಗೊತ್ತಿಲ್ಲ. ನಿಂತು ಹೋಗಿದೆ ಅಲ್ಲಿಗೆ, ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಆಗಿದೆ ಹೊರತು ನಾಗೇಂದ್ರರ ಪಾತ್ರ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಕರ್ನಾಟಕದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡ್ತು ಆ ವಿಚಾರಣೆ. ಸರಿ, ನಾಗೇಂದ್ರ ಇಡಿ ಕಾರಣದಿಂದ ಜೈಲಿನಲ್ಲಿದ್ದಾರೆ, ಆದರೆ 20-22 ದಿನಗಳ ಕಾಲ ಅವರು ಓಡಾಡ್ಕೊಂಡಿದ್ದರು, ಅವ್ರ ಬಗ್ಗೆ ವಿಚಾರಣೆಯನ್ನು ನಡೆಸಲಿಲ್ಲ. ಅದು ರಾಜ್ಯ ಸರ್ಕಾರಕ್ಕೊಂದು ಕೆಟ್ಟ ಹೆಸರನ್ನು ತಂದಿದೆ. ಯಾರೇನೇ ಹೇಳಿ, ನಾನು ಅದಕ್ಕೆ ಹೇಳಿದೆ, ಯಾಕೆ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ರಾಜ್ಯದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿವೆ ಅಂತಂದರೆ, ನೀವು ಬಿಳಿ ಬಟ್ಟೆ ಹಾಕ್ತಾರಲ್ಲ ಅವ್ರ ಮೇಲೆ ಒಂದು ಸಣ್ಣ ಕಪ್ಪು ಸ್ಯಾಹಿ ಚೆಲ್ಲಿದ್ರೂ ಕೂಡ ಅದು ಎದ್ದು ಕಾಣುತ್ತೆ. ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕಾರಣದಲ್ಲಿ ನೆವರ್ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ. ರಾಜಕೀಯ ಆರೋಪಗಳಿರ್ಬೋದು ರೀ, 108 ರಾಜಕಾರಣ ಅಂದಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ತವೆ, ಆದರೆ ಪರ್ಸ್ನಲಿ ಯಾವುದಾದ್ರೂ ಒಂದು ಪ್ರಕರಣ ಬಂದಾಗ ಯಾರನ್ನೂ ರಕ್ಷಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪನೂ ಇರಲಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಇಟ್ ವಾಸ್ ಎವಿಡೆಂಟ್, ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಎದ್ದು ಅಂತ ಹೇಳಿದರು, ಅಧಿಕಾರಿಗಳ ತಪ್ಪಿದೆ, ಮಂತ್ರಿಗಳ ತಪ್ಪೇ ಇಲ್ಲ ಅಂತಕ್ಕಂಥದ್ದು ಹೇಳಿದರು. SIT ರಚಿಸಿದ್ದು ತನಿಖೆಗೆ, ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕ್ಲೀನ್ ಚಿಟ್ ಕೊಟ್ಟರು. ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಬಂತು. ಎರಡನೇದು ಮೂಡಾ ಹಗರಣ. ಈಗ ನೋಡಿ, ಆ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಿದ ಪ್ಲಾಟ್ಗಳ ಇಟ್ ವಾಸ್ ವೆರಿ ಸ್ಮಾಲ್ ಅಮೌಂಟ್. ಆದರೆ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಆರೋಪ ಬಂದಾಗ ಸರ್ಕಾರ ಅದನ್ನು ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಏನು ಮಾಡ್ತು, ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತು. ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡೋದಂದ್ರೆ ಏನು, ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಆಗಬಾರ್ದು. ಯಾಕೆ ಚರ್ಚೆ ಆಗಬಾರ್ದು? ಇಷ್ಟು ಸುದೀರ್ಘ ಅವಧಿಯವರೆಗೆ ಸಿದ್ದರಾಮಯ್ಯನವರು ವಿಧಾನಸಭೆಯ ಭಾಗವಾಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಚರ್ಚೆಗೆ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮಾತ್ರ ವಿಧಾನಸಭೆಯ ಅಧಿವೇಶನದ ಮುನ್ನಾ ದಿನ ಒಂದು ಆಯೋಗ ರಚಿಸಲಾಯಿತು, ಅದಕ್ಕೆ ಚರ್ಚೆ ಮಾಡಬಾರ್ದು ಅಂತ. ಈ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಹೈಕಮಾಂಡ್ ಸಾಕಷ್ಟು ಅಸಮಾಧಾನ ಹೊಂದಿದೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಅರಿವಿಗೂ ಕೂಡ ಬಂದಿದೆ.
ಮತ್ತು ಇದರಲ್ಲಿ ಎಲ್ಲವೂ ನೋಡಬೇಕಾಗಿರೋದು ಭಾವನ ನೋಡಿ, ಪಾಲಿಟಿಕ್ಸ್ನಲ್ಲಿ ನೀವು ಡಾಟ್ ಕನೆಕ್ಟ್ ಮಾಡಿ ನೋಡ್ಬೇಕು. ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಂದರೆ ಒಂದು ಡಾಟ್ ಕನೆಕ್ಟ್ ಮಾಡಿ ನೋಡ್ಬೇಕು. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ 9 ಸೀಟ್ ಬಂತು ಅಲ್ವಾ. ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಗೆಲ್ಲಕ್ಕಾಗಲಿಲ್ಲ, ಡಿ ಕೆ ಶಿವಕುಮಾರ್ ಬೆಂಗಳೂರು ಇದು ಗೆಲ್ಲಕ್ಕಾಗಿಲ್ಲ, ಹೆಬ್ಬಾಳ್ಕರ್ ಎಂ ಬಿ ಪಾಟೀಲ್ ಸಂತೋಷ್ ಲಾಡ್ ಎಲ್ಲರ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಲೀಡ್ ಬಂತು ಒಂದು ಭಾಗ. ಅದಾದಮೇಲೆ ವಾಲ್ಮೀಕಿ ಬಂತು. ವಾಲ್ಮೀಕಿಯಲ್ಲಿ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಸರಿಯಾಗಲಿಲ್ಲ. ಮೂಡಾ ಬಂತು, ಮೂಡಾದಲ್ಲಿ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ. ಇನ್ನೊಂದು ಕಡೆ ಸಿ ಎಂ ಮತ್ತು ಡಿ ಸಿ ಎಂ ಬೆಂಬಲಿಗರ ನಡುವೆ ಬಹಿರಂಗವಾಗಿರ್ತಕ್ಕಂಥ ವಾಗ್ದಾಳಿಗಳು ಶುರುವಾದವು. ಯಾಕೆ ನಡೀತಾ ಇವೆ ಅವು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ನ ತರಲಾಗತ್ತಾ ಅಂತಕ್ಕಂಥದ್ದು. ಅದರ ಮಧ್ಯೆ ಈಗ ರಾಜ್ಯಪಾಲರಿಗೆ ಪ್ರೈವೇಟ್ ಕಂಪ್ಲೇಂಟ್ ಹೋಗಿದೆ. ನ್ಯಾಚುರಲಿ ಸರ್ಕಾರದ ಮಟ್ಟದಲ್ಲಿ ಒಂದು ತಲ್ಲಣ ಇದೆ. ಎವ್ರಿ ಒನ್ ಈಸ್ ಆ್ಯಂಗ್ರಿ ಅನ್ನೋದನ್ನು ಈಗ ಮುಖ್ಯಮಂತ್ರಿಗಳ ಪರವಾಗಿ ಕೆಲ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಅವರೇನೋ ಭಾಳ ಆ್ಯಂಗ್ರಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಳಗಿನ ರಾಜಕಾರಣ ಏನು ನಡೀತಾ ಇದೆ ಅಂತಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಉಳಿದಂತೆ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇರೋರು ಭಾಳ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಆ ದೃಷ್ಟಿಯಿಂದ ಕೂಡ ಈ ರಾಜಕಾರಣವನ್ನು ನೋಡಬೇಕಾಗತ್ತೆ. ಇದರ ಜೊತೆಗೆ ಒಂದು ಸಣ್ಣ ಗುಸುಗುಸು ಇದೆಯಲ್ಲ, ಅಂದರೆ ಪಕ್ಷದವರೇ ಒಂಚೂರು ಪುಷ್ ಮಾಡ್ತಿದ್ದಾರೆ ಈ ಪ್ರಕರಣನ ಅಂತ. ನೋಡಿ, ಅದು ಇದ್ದಿದ್ದೆ. ಅದೀಗ ಬಿ ಜೆ ಪಿ ಯಡಿಯೂರಪ್ಪನವ್ರು ಇದ್ದಾಗ ಅನಂತಕುಮಾರ್ ವಿರುದ್ಧ, ಈಶ್ವರಪ್ಪನವರ ವಿರುದ್ಧ ಆರೋಪ ಇರೋದೇ. ಆಮೇಲೆ ರಾಜಕಾರಣ ಅಂದಮೇಲೆ ನೀವೇ ಮುಂದುವರಿರಿ, ನಮಗೆ ಅಧಿಕಾರ ಬೇಡ ಅಂತ ಅನ್ನೋರು ಯಾರು ಇರ್ತಾರೆ? ದಟ್ ಈಸ್ ಡಿಫ್ರೆಂಟ್. ಬಟ್ ನನಗನ್ಸುತ್ತೆ ಈ ಪ್ರಕರಣ ತಾರ್ಕಿಕವಾಗಿ ಮುಂದೆ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ರಾಜ್ಯಪಾಲರು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಈ ಪ್ರಕರಣದಲ್ಲಿ ಏನಾಯಿತು, ರಾಜ್ಯಪಾಲರು ನೋಟಿಸ್ ಕೊಟ್ಟರು. ಮೊದಲು ಚೀಫ್ ಸೆಕ್ರೆಟರಿ ಕರೆದ್ರು, ಈಗ ನೋಟಿಸ್ ಕೊಟ್ಟು ಯಾಕೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಮಾಡಬಾರದು ಅಂತಕ್ಕಂಥ ಪತ್ರವನ್ನು ಬರೆದ ನಂತರ ಸರ್ಕಾರದ ಮಟ್ಟದಲ್ಲಿ ಒಂದು ತಲ್ಲಣ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಈಗ ಸರಿ ತಪ್ಪು ಅಂತಕ್ಕಂಥದ್ದು ನಾನು ನೀವು ಕೂತ್ಕೊಂಡು ಜಜ್ಮೆಂಟ್ ಮಾಡೋಕ್ಕಾಗಲ್ಲ. ಹೌದು, ಇಟ್ ಹ್ಯಾಸ್ ಟು ಗೋ ಟು ದ ಕೋರ್ಟ್. ಅದನ್ನು ರಾಜಕೀಯ ಪಕ್ಷಗಳು ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಬಳಸ್ಕೊಳ್ತಾವೆ, ಅದು ಬೇರೆ ವಿಷಯ. ಆದರೆ ರಾಜ್ಯಪಾಲರು ಸಕ್ರಿಯರಾಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ರಾಜ್ಯಪಾಲರು ದಿಲ್ಲಿಯಲ್ಲಿದ್ದರು, ಅನೇಕ ಕೇಂದ್ರದ ಮಂತ್ರಿಗಳನ್ನು ಕೂಡ ರಾಜ್ಯಪಾಲರು ಭೇಟಿಯಾಗಿದ್ದಾರೆ. ಸ್ಪೀಕರ್ ಅವರನ್ನು ನಿನ್ನೆ ಹೋಗಿ ಭೇಟಿಯಾಗಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಸ್ಪೀಕರ್ ಓಂ ಬಿರ್ಲಾ ಅವರನ್ನು ರಾಜ್ಯಪಾಲರು ಹೋಗಿ ಭೇಟಿಯಾಗಿದ್ದಾರೆ. ಸೊ ನ್ಯಾಚುರಲಿ ಏನು ನಡೀಬಹುದು, ಏನು ನಡೀತಾ ಇದೆ, ಕೇಂದ್ರ ಏನು ಯೋಚನೆ ಮಾಡ್ತಾ ಇದೆ. ವಾಪಸ್ ಬರೋಣ ಪ್ರಶಾಂತ್, ಕೇಂದ್ರ ಏನು ಯೋಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಎರಡು ಮೂರು ಉದಾಹರಣೆ ಕೊಟ್ಟು ಮಾತಾಡೋಣ. ಒಂದು ವೇಳೆ ಹಂಗಿದ್ದ ಸಿಚುವೇಶನ್ ಬಂತು ಅಂದರೆ ವಾಟ್ ನೆಕ್ಸ್ಟ್, ರಾಜಕೀಯದ ಬೆಳವಣಿಗೆಗಳು ರಾಜ್ಯದಲ್ಲಿ ಏನೇನು ಆಗುತ್ತವೆ, ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗಿತ್ತು, ಈಗ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗ್ತಾ ಇದೆ, ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.